ಬರ್ರಿ ಚಿತ್ರಚಂದ್ರ ಬಾಹುಬಲಿ ಮುತ್ತಿನ ಅಂಗಡಿ ಒಳಗೆ ಹೊಂಟಿನಿ. ಇಲ್ಲಿ ಎಷ್ಟೊಂದು ಜನ ಬಂದಿರ್ತಾರ, ಎಲ್ಲಾ ತರದ ಟಾವೆಲ್ ಟೋಪಿಗೆ ಆಗ್ಲಿ, ಒಳ್ಳೆ ಒಳ್ಳೆ ಅರಿವಿಗಳಾಗ್ಲಿ, ಸಣ್ಣ ಊರು ಬಟ್ಟೆ ಆಗ್ಲಿ, ದೊಡ್ಡವರಾಗ್ಲಿ, ಸೀರಿ, ಜಂಪರ, ಕುಬುಸ, ಎಂತಿಂತ ಅರಿವಿಗಳು ಇಲ್ಲಿ ಸಿಗ್ತಾವ ನಿಮ್ಗೆ ತೋರಿಸ್ತೀನಿ. ಬರ್ರಿ ಒಳಗ ಬಾಹುಬಲಿ ಮುತ್ತಿನ ಅಂಗಡಿ ಒಳಗೆ ಹೋಗೋಣ. ಇದು ಚಿತ್ರಚಂದ್ರ ಬಾಹುಬಲಿ ಮುತ್ತಿನ ಅಂಗಡಿ, ಬರ್ರಿ ಒಳಗೆ ಹೋಗೋಣ. ಇಲ್ಲಿ ಎಷ್ಟು ಸಾವಿರ ಜನ ಬರ್ಬೋದು ಅಂದಾಜು? ಇಲ್ಲಿ ಸಾವಿರಾರು ಜನ ಬರ್ತಾರೆ, ಐದಾರು ಸಾವಿರ ಗಂಟೆ ಜನ. ಹೌದ್ರಿ, ಇಲ್ಲಿ ಬಡವರು ಅಂದ್ರೆ ಬಡವರು ಅಂಗಡಿ ಅಂದ್ರೆ ಬಾಹುಬಲಿ ಮುತ್ತಿನ ಅಂಗಡಿ. ಎಲ್ಲರೂ ಒಟ್ಟು ಕ್ವಾಲಿಟಿ ಚೆನ್ನಾಗಿರ್ತಾವ, ಮಾಲ್ ಸರಿ ಇರ್ತಾವ. ಒಂದ್ ದೊಡ್ಡ ದೊಡ್ಡದವ್ರು ಏನ್ ಹೋಗ್ತಾರಲ್ಲ, ಅವ್ರ ಮೀಡಿಯಂ ಜನನು ಹುಡುವಂಗ್ ನಾವ್ ಮಾಡಿ. ಇಲ್ಲಿ ಎಷ್ಟು ಎಷ್ಟು 100 ರೂಪಾಯಿಂದ ಸೀರೆ ಸಿಗ್ತಾವ? 100 ರೂಪಾಯಿಂದ 2-3 ಲಕ್ಷ ತಕ ಅದಾವ ಸೀರೆ. ರೀ 3 ಲಕ್ಷ ರೂಪಾಯಿ ತನ ಅದಕ್ಕೆ ಹೇಗಿರ್ತಿತ್ತು ಮೊದಲು, ಅವರೇ ಉಡ್ಬೇಕು ಇವರೇ ಉಡ್ಬೇಕು ಅಂತಿಲ್ಲ. ಈಗ ನಮ್ಮಲ್ಲಿ ಏನ್ ನಾವು ಚಾಲು ಮಾಡ್ದಿವಲ್ಲ, ಈಗ ಇರುವುದ್ರಿಂದ ನಮ್ಗೆ ಎಲ್ಲಾರು ಜನಸಾಮಾನ್ಯರು ಕೂಡ ಎಲ್ಲಾ ಚೆನ್ನಾಗಿ ಒಳ್ಳೆ ಬಟ್ಟೆ ಇಟ್ಕೋತಾರ. ಅದ್ರ ಹೊರಗಡೆ ಅವ್ರು ಹಾಂಗಿಂಗ್ ಅನ್ ಈ ಒಂದು ಮೇಡಮ್ ಇಟ್ಕೊಂಡು ಮಿನಿಸ್ಟರ್ ತನಕ ನಮ್ ಕಡೆ ಎಲ್ಲಾ ಬಟ್ಟೆ ಅದಾವ. ಕೆಲವಾಗ ಹೆಂಗಿತ್ತು ಅವರೇ ಉಡ್ಬೇಕಿಲ್ಲ, ಜನರ ಸರ್ವೇ ಜನ ಸುಖಿನ ಟೈಪ್ ಎಲ್ಲಾ ಬಟ್ಟಿರ್ತಾವ, ಎಲ್ಲಾರು ತಗೊಂತಾರ. ಹೊರಗ 1,000 ರೂಪಾಯಿ ಇದ್ರೆ ಇಲ್ಲಿ 300-400 ರೂಪಾಯಿ ಇರ್ತಾವ, ಹಿಂಗಾಗಿ ಎಲ್ಲಾರು ತಗೊಂತಾರ. ಈಗ ಡಿಸ್ಕೌಂಟ್ ಎಲ್ಲಾ ಮಾಡಿ ಡಿಸ್ಕೌಂಟ್ ಇರ್ತದೆ, ಕಂಪನಿ ಕಡೆಯಿಂದ ಡೈರೆಕ್ಟ್ ಬರ್ತಾವ. ಇಲ್ಲಿ ಕಂಪನಿಯವರೇ ಬಂದು ನಿಂತಿದ್ದಾರೆ. ಈಗ ಎಲ್ಲೆಲ್ಲಿ ಮಂದಿ ಬರ್ತಾರೆ ಇಲ್ಲಿ ಅಂಗಡಿಗೆ? ಯಾವ್ಯಾವ ರಾಜ್ಯದಿಂದ ಬರ್ತಾರೆ? ತಮಿಳ್ನಾಡು, ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಗೋವಾ ಎಲ್ಲ ಬರ್ತಾರೆ. ಎಲ್ಲ ಕಡೆ ಜನ ಬರ್ತಾರೆ. ಅಂದ್ರೆ ಇದು ಇಲ್ಲಿ ಇಲ್ಲ ಎಲ್ಲಾ ತರ ಬಟ್ಟೆ ಸಿಗ್ತಾವೆ? ಬಟ್ಟೆ ಸಿಗ್ತಾವ, ಗಂಡಸರು ಎಲ್ಲ ಶೇರ್ವಾನಿ ಎಲ್ಲ ಇಲ್ಲ. ನಂಗಿಲ್ಲ ಬಟ್ಟೆ ಇದು ಒಂದು ಸಮುದ್ರದಂಗ, ನಿಮ್ಗೆ ಅರ್ಬಿ ಇದು ಇಲ್ಲ ಅಂತದ್ ಏನಿಲ್ಲ. ಇದೇ ಬೇಕು, ಇದೇ ಇಲ್ಲ, ಅದು ಇಲ್ಲ ಅಂತ ಏನಿಲ್ಲ. ಎಲ್ಲ ಹೊರಟೆ ಇರ್ತಾವ, ಎಲ್ಲ ತರದ ಬಟ್ಟೆಗಳು ಇಲ್ಲಿ ಸಿಗ್ತಾವ. ಸೂಟು, ಶೇರ್ವಾನಿ, ರೆಮಂಡ್ಸು, ಬಟ್ಟೆ ಒಳಗೆ ಇದಿಲ್ಲ ಅನ್ನೋಂಗಿಲ್ಲ. ಓಕೆ ಬಾ. ಈಗ ಹೇಳಿದ್ರು ಅವರು ಎಲ್ಲಾ ತರದ ಬಟ್ಟೆಗಳು ಇಲ್ಲಿ ಸಿಗ್ತಾವ ಅಂತ ಹೇಳಿದ್ರು. ಬಹಳ ದುರ್ದಿನ ಜನ ಬರ್ತಾರೆ ಅಂತ ಹೇಳಿದ್ರು. ಇಲ್ಲಿ ಅಂದ್ರೆ 100 ರೂಪಾಯಿ ಇದು 1 ಲಕ್ಷ ತನಕ, 3 ಲಕ್ಷ ತನಕ, 3 ಲಕ್ಷ ತನಕ ಸಾರಿಗಳು ಸಿಗ್ತಾವ. ಅದಕ್ಕೆ ಇಲ್ಲಿ ಒಂದು ಬಡವರದು ಒಂದು ಅಂಗಡಿ ಪಾ ಅಂದ್ರೆ ಇಲ್ಲಿ ಬಾಹುಬಲಿ ಮುತ್ತಿನ ಅಂಗಡಿ ಒಳಗೆ ಎಲ್ಲಾ ತರದ ಬಟ್ಟೆಗಳು ಸಿಗ್ತಾವ ಅಂತೇಳಿ ಇಲ್ಲಿ ಜನ ಬರ್ತಾರ. ಈಗ ನಾವೇನ್ ಹೇಳ್ತೇವಪ್ಪ, ಈ ಕಡೆ ಕರ್ತೇವ್. ಈಗ ನಿಮ್ಗೆ ಏನಾದ್ರೂ ಮನೆಯಲ್ಲಿ ಮದುವೆ ಮುಂಜಿ ಹುಟ್ಟು ಹಬ್ಬಾಗ ಏನಾದ್ರೂ ಇದ್ರು ಕೂಡ, ಯಾವ್ದೇ ಫಂಕ್ಷನ್ ಇದ್ರು, ಮದುವೆ ಮುಂಜಿ ಒಂದು ಯಾವುದೇ ಕಾರಣ ಕುಂಸ ಏನೇ ಇದ್ರು ಕೂಡ ಒಂದು ಸ್ವಸ್ಥ ಒಳಗೆ 100 ರೂಪಾಯಿ ಹಿಡಿದು 3 ಲಕ್ಷ ತನಕ ಒಂದು ಬಟ್ಟೆಗಳು ಇಲ್ಲಿ ಸಿಗ್ತಾವು. ಯಾರಾದ್ರೂ ಇಲ್ಲಿ ಬರೋರಿದ್ರ ಬಾಹುಬಲಿ ಮುತ್ತಿನ ಅಂಗಡಿಗೆ ಬಂದು, ಇದು ಚಿತ್ರಚಂದ್ರ ಬಿಜಾಪುರ ಜಿಲ್ಲೆಯ ಚಿತ್ರಚಂದ್ರ ತಾಲೂಕು ಚಿತ್ರಚಂದ್ರದಲ್ಲಿರೋ ಬಾಹುಬಲಿ ಮುತ್ತಿನ ಅಂಗಡಿಗೆ ಒಂದ್ಸರಿ ಭೇಟಿ ನೀಡ್ರಿ. ಭಾರಿ ಒಳ್ಳೆ ಒಳ್ಳೆ ಬಟ್ಟೆಗಳು ಸಿಗ್ತಾವ. ಇವ್ರು ಅಜಿತ್ ಮಲಕ್ ಅಂತ, ಮತ್ತೆ ನಾವು ನಮ್ಮ ವಿಡಿಯೋಗಳೆಲ್ಲ ನೋಡ್ತಿರ್ತೀರಿ. ಆದಷ್ಟು ಬೇಗ ಬಡವರಿಗೆ ಹೆಲ್ಪ್ ಆಗ್ಲಿ, ಯಾರ್ಯಾರು ಬಟ್ಟೆ ಪ್ರಿಯರವರು ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡ್ರಿ. ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಹೆಮ್ಮೆಯ ಅಂಗಡಿ ಬಾಹುಬಲಿ ಮುತ್ತಿನ ಅಂಗಡಿ, ಇನ್ನೂ ಹೆಚ್ಚು ರೀತಿಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ರಿ. ಇಲ್ಲಿ ಒಂದು ಸರಿ ಭೇಟಿ ನೀಡಿರತ್ ನಾನು ಹೇಳ್ತೀನಿ. ಇಲ್ಲಿ ಬಂದವರಿಗೆ ಅರಿವಿ ತಗೊಂಡವ್ರಿಗೆ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಯಾವ ಅಂಗಡಿ ಒಳಗಿಲ್ಲ, ಇಲ್ಲಿ ಬಂದರೆ ಇಲ್ಲಿ ಬಂದವ್ರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಸಿರ್ತೀರಿ. ಇಲ್ಲಿ ಬಂದು ಯಾರು ಬಟ್ಟೆ ತಗೋತಾರ, ಮಧ್ಯಾಹ್ನ ಊಟ ಟೈಮ್ ಇರ್ತದೆ. ಯಾವ 24 ಎಷ್ಟು ತನಕ ಊಟ ಇರ್ತದೆ ರೀ? ಮುಂಜಾನೆ 12 ರಿಂದ 5 12 ಗಂಟೆಯಿಂದ 5 ಗಂಟೆ ತನಕ ಊಟ ಇರ್ತದೆ. ಮಸ್ತ್ ಬಂದು ಅರಿವಿ ಖರೀದಿ ಮಾಡ್ರಿ, ಊಟ ಮಾಡ್ರಿ, ಬಂದು ಅರಿವಿ ತಗೊಂಡು ಹೋಗ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಬಾಹುಬಲಿ ಮುತ್ತಿನ ಅಂಗಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ ಅಂತ. ಬಾಹುಬಲಿ ಮುತ್ತಿನ ಅಂಗಡಿ ಅಂದ್ರೆ ಬರೀ ವೆರೈಟಿ ವೆರೈಟಿ ಅರಿವಿಗಳು ಇಲ್ಲಿ ಸಿಗ್ತಾವು ನೋಡ್ರಿ. ಬಹಳಷ್ಟು ಮಸ್ತಾದ ಅರಿವಿಗಳು ಇಲ್ಲಿ ಸಿಗ್ತಾವು. ಒಳ್ಳೆ ಕ್ವಾಲಿಟಿ ಅರಿವಿಗಳು ಸಿಗ್ತಾವು. ಸಣ್ಣ ಹುಡುಗರದು ಎಲ್ಲ ಚಡ್ಡಿ ಹಿಡ್ಕೊಂಡು ದೊಡ್ಡವ್ರದ್ದು ಎಲ್ಲ ಅರಿವಿ ಇಲ್ಲಿ ಸಿಗ್ತಾವ್ರಿ. ಯಾಕಂದ್ರೆ ಸಣ್ಣ ಹುಡುಗರಿಗೆ ಅಂತಾರ, ಸಣ್ಣ ಹುಡುಗರು ಅರಿವಿ ಸಿಗ್ತಾವ ಇಲ್ಲತ್ತೆ ಭಾಳ ಮಂದಿ ವಿಚಾರ ಮಾಡ್ತಿರ್ತಾರ. ಸಣ್ಣ ಹುಡುಗರು ಬಟ್ಟೆ, ಬರ್ತ್ಡೇ ಬಟ್ಟೆ, ಸಣ್ಣ ಹುಡುಗರದು ಜಾತ್ರೆ ಬಟ್ಟೆ, ಎಲ್ಲ 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 ತರಹದ ಬಟ್ಟೆಗಳಿಲ್ಲ. ಟಾವೆಲ, ಟೊಪ್ಪಿಗೆ, ಲುಂಗಿ, ಸೀರಿ, ಜಂಪರ, ಶೇರ್ವಾನಿ, ಇನ್ನೂ ಸೂಟ, ಕೋಟ ಎಲ್ಲ ಕೂಡ ಇಲ್ಲಿ ಸಿಗ್ತಾವ. ಇದು ಬಾಹುಬಲಿ ಮುತ್ತಿನ ಅಂಗಡಿ ಅಂದ್ರೆ ಚಿತ್ರಚಂದ್ರ ಒಳಗೆ ಫೇಮಸ್ ರೀ. ಚಿತ್ರಚಂದ್ರ ಇಲ್ಲಿ ಮಹಾರಾಷ್ಟ್ರದಿಂದ, ಬೇರೆ ಬೇರೆ ರಾಜ್ಯದಿಂದ, ತಮಿಳ್ನಾಡಿನಿಂದ, ಆಂಧ್ರದಿಂದ, ಮಹಾರಾಷ್ಟ್ರದಿಂದ ಎಲ್ಲ ಕಡೆಯೂ ಜನ ಇಲ್ಲಿ ಬರ್ತಾರ. ಏನಪ್ಪ ಒಂದು ಮದುವೆ ಮಾಡಬೇಕು ಅಂದ್ರೆ ಸ್ವಸ್ಥ ಅರಿವಿ ಸಿಗಬೇಕು. ಸ್ವಸ್ಥ ಅರಿವಿ ಚಲೋ, ರೋಗ ಸ್ವಸ್ಥ ಅಂದ್ರೆ ಅದು ಬಾಹುಬಲಿ ಮುತ್ತಿನ ಅಂಗಡಿ ಅಂತೇಳಿ ಭಾಳ ಜನ ಹೇಳ್ತಾರ. ನಾವು ಕೂಡ ಇಲ್ಲಿ ಬಟ್ಟೆ ಖರೀದಿ ಮಾಡಕ್ ಹೋಗಿದ್ದೆ. ಅಬ್ಬಬ್ಬಬ್ಬ ಏನ್ ಬಟ್ಟೆ ಇದಾವ ನೋಡ್ದೇವಿ, ಭಾಳ ಚಂದ ಅದಾವ್ರಿ. ಸ್ವಸ್ಥ ಒಳಗ ಇಂದ ಅರಿವಿ, ಇಲ್ಲಿ 800 ರೂಪಾಯಿ ಪ್ಯಾಂಟ್ ಇದ್ರೆ ಹೊರಗೆ 1,500 ರೂಪಾಯಿ ಪ್ಯಾಂಟ್ ಇತ್ತು. ನಾವು ಇಲ್ಲಿ ನೋಡಿದೆ 150 ರೂಪಾಯಿ ಬಂದಿದ್ರೆ ಹೊರಗೆ 250 ರೂಪಾಯಿ ಇತ್ತು. ಅದಕ್ಕೆ ನಾವು ಇಲ್ಲೇ ಅಲ್ಲಿಗಿಂತ ಇಲ್ಲಿ 100 ರೂಪಾಯಿ ಕಡಿಮೆ ಐತಿ ಅಂತೇಳಿ ನಾವು ಇಲ್ಲಿ ಬಟ್ಟೆ ಖರೀದಿ ಮಾಡಕ್ ಬಂದೀವಿ. ಭಾಳ ಜನ ನೋಡ್ಲಾಗತ್ತೀರಿ, ಒಳ್ಳೆ ಒಳ್ಳೆ ಸೀರೆ ಕ್ವಾಲಿಟಿ ಅದಾವು ನೋಡ್ರಿ. ಸೀರೆ 100 ರೂಪಾಯಿಯಿಂದ 3 ಲಕ್ಷ ತನುವ ಸೀರೆಗಳು ಅದಾವು, ಒಳ್ಳೆ ಒಳ್ಳೆ ಬಟ್ಟೆಗಳದಾವು. ನೀವು ಕೂಡ ಇಲ್ಲಿ ಬರ್ರಿ. ಬಟ್ಟೆ ಖರೀದಿ ಮಾಡಿಂದ ಇಲ್ಲಿ ಎಲ್ಲರೂ ಆಯ್ತಪ್ಪ ಮದುವೆಗೆ ಬಟ್ಟೆ ಗಾಯ ಕ್ರೋಸರ್ ಮಾಡ್ಕೊಂಡು ಬರ್ತಾರ, ಕಾರ್ ಮಾಡ್ಕೊಂಡು ಬರ್ತಾರ, ಬಸ್ ಮಾಡ್ಕೊಂಡು ಬರ್ತಾರ. ಇಲ್ಲಿ ಬಟ್ಟೆ ಭಾರಿ ಚಲೋ ಸಿಗ್ತಾವ ಅಂತೇಳಿ ಇಡೀ ಕರ್ನಾಟಕದಾಗ ಫೇಮಸ್ ಆಗಿದ್ದು ಚಿತ್ರಚಂದ್ರ ಬಾಹುಬಲಿ ಮುತ್ತಿನ ಅಂಗಡಿ ರೀ. ಎಲ್ಲರೂ ಅರಿವಿ ಗಿರಿವಿ ತಗೊಂಡು ಆಮೇಲೆ ಸುಸ್ತಾಗಿ
ಹೊರಗಿಂದ ಬಂದು ಹೊಟ್ಟೆ ಹಸ್ತಿಂದ ಬಂದು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡ್ಯಾರಿ. ಇಲ್ಲಿ ಭಾರಿ ಚಂದ ಊಟ, ಚಪಾತಿ, ಚಟ್ನಿ, ಸಾಂಬಾರು ಮತ್ತು ರೈಸು, ಹೊಟ್ಟೆ ತುಂಬ ಊಟ ಇರ್ತದ, ಒಳ್ಳೆ ನೀರು ಇರ್ತದ, ಕ್ವಾಲಿಟಿ ನೀರು ಇರ್ತದ. ಅದಕ್ಕೆ ಯಾರಾದ್ರೂ ಬಟ್ಟೆ ತಗೋಬೇಕು, ನಮ್ಮ ಮನ್ಯಾಗ ಕೂಬಸ ಕಾರಣ ಮದುವೆ ಮುಂಜಿ ಏನಾದ್ರೂ ಅದಾವಪ್ಪ, ನಾವು ಹೋಗಿ ಬಟ್ಟೆ ತಗೋಬೇಕು ಅಂದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಾ ಶಕ್ತಿ ಕುಮಾರ ಹೇಳೋದು ಸುಳ್ಳಾಗಂಗಿಲ್ಲ. ನೀವು ಒಂದು ಸರಿ ನೀವು ಅಂದ ಏನಾದ್ರು ಫಂಕ್ಷನ್ ಇತ್ತಂದ್ರೆ ಮನ್ಯಾಗ ದೊಡ್ಡ ಪ್ರಮಾಣ ಬಟ್ಟೆ ಖರೀದಿ ಮಾಡ್ತೀರಿ ಅಂದ್ರೆ ಒಂದು ಸರಿ ಚರ್ಚಂದ ಬಾಹುಬಲಿ ಮುತ್ತಿನ ಅಂಗಡಿ ಭೇಟಿ ನೀಡ್ರಿ ಅಂತ ಹೇಳಕತ್ತೀನಿ. ಬರ್ರಿ, ಅಲ್ಲಿ ಏನೇನು ಅದಾವೆ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ಬರ್ರಿ, ನಾನು ಅರಿವಿ ತೊಗೊಂಡಿದ್ದೀನಿ, ನೀವು ಅರಿವಿ ತೊಗೊಂಡು ಹೋರಿ ಅಂತ ಹೇಳ್ತೀನಿ. ಬರ್ರಿ ಹಂಗಾರೆ.